ನಿನ್ನೆ ಆಲ್ರೆಡಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯವನ್ನು ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲಕಾಲಕ್ಕೆ ಅದನ್ನು ಜರುಗಿಸಿಕೊಂಡು ಬಂದಿದ್ದೀವಿ. ಮುಂದೇನು ತನಿಖೆಯಲ್ಲಿ ಯಾವ ತರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನು ಜರುಗಿಸುತ್ತೇವೆ. ಅವರಿಗೂ ನಾವು ಅದೇ ಮಾಹಿತಿಯನ್ನ ಸಲ್ಲಿಸಿ ಇನ್ನ ನೀವು ನೋಡ್ತಿರಬಹುದು ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಅವರಿಗೂ ನಾವು ಏನು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿದ್ದೀವಿ ಅದರ ಬಗ್ಗೆನೂ ಹೇಳಿದೀವಿ. ಹೇಳಿ ಅವರ ಎಲ್ಲ ವಿಷಯವನ್ನ ತನಿಖೆ ಯಾವ ಹಂತದಲ್ಲಿದೆ ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದ್ದೀವಿ ಅದನ್ನ ಎಲ್ಲ ಸವಿವರವಾಗಿ ಅವರಿಗೆ ತಿಳಿಸಿಕೊಟ್ಟಿದ್ದೀವಿ. ಹೌದು, ಆಲ್ರೆಡಿ ಪಡಿಸಿದೀವಿ. ಅವರು ಪ್ರೊಟೆಸ್ಟ್ ಮಾಡೋದು ರೈಟ್ಸ್ ಅವ್ರಿಗಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಏನೇನು ಮಾಡಬೇಕು ಎಲ್ಲವನ್ನ ನಾವು ಮಾಡ್ತಾ ಇದೀವಿ, ಮುಂದೆನೂ ಸಹ ಮಾಡ್ತೀವಿ. ನಿನ್ನೆ ಆಲ್ರೆಡಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯವನ್ನ ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲಕಾಲಕ್ಕೆ ಅದನ್ನು ಜರುಗಿಸಿಕೊಂಡು ಬಂದಿದ್ದೀವಿ. ಮುಂದೇನು ತನಿಖೆಯಲ್ಲಿ ಯಾವ ತರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನು ಜರುಗಿಸುತ್ತೇವೆ. ಅವರಿಗೂ ನಾವು ಅದೇ ಮಾಹಿತಿಯನ್ನ ಸಲ್ಲಿಸಿ ಇನ್ನ ನೀವು ನೋಡ್ತಿರಬಹುದು ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಅವರಿಗೂ ನಾವು ಏನು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿದ್ದೀವಿ ಅದರ ಬಗ್ಗೆನೂ ಹೇಳಿದೀವಿ. ಹೇಳಿ ಅವರ ಎಲ್ಲ ವಿಷಯವನ್ನ ತನಿಖೆ ಯಾವ ಹಂತದಲ್ಲಿದೆ ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದ್ದೀವಿ ಅದನ್ನ ಎಲ್ಲ ಸವಿವರವಾಗಿ ಅವರಿಗೆ ತಿಳಿಸಿಕೊಟ್ಟಿದ್ದೀವಿ. ಹೌದು, ಆಲ್ರೆಡಿ ಪಡಿಸಿದೀವಿ. ಅವರು ಪ್ರೊಟೆಸ್ಟ್ ಮಾಡೋದು ರೈಟ್ಸ್ ಅವ್ರಿಗಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಏನೇನು ಮಾಡಬೇಕು ಎಲ್ಲವನ್ನ ನಾವು ಮಾಡ್ತಾ ಇದೀವಿ, ಮುಂದೆನೂ ಸಹ ಮಾಡ್ತೀವಿ.